नमस्कार वीक्षकरे, इवत्तिन ई वीडियोदल्ली रैत समुदायक्के बंपर सी सुद्दि सिगलिदे। रैतर हालिन प्रोत्साहधन कडिमे माडुव बग्गे माहिति बंदिद्दु मुख्यमंत्री सिद्धरामय्यनवरु महत्वद सूचने नीडिद्दारे। इदर जोतेगे पीएम किसान सम्मान निधि योजने अडियल्लि शेकडा 30रष्टु महिळेयरु 2000 रूपायि हणवन्न पडेयुत्तिद्दारे। ई 2000 रूपायि हणद जोतेगे इदीग कांग्रेस सरकारद गृहलक्ष्मी योजने अडियल्लि इन्नु 2000 रूपायिगळन्नु सह पडेयलिद्दु। याव जमा आगुत्तदे अथवा जमा वागुवुदिल्लवे एंबुदर बग्गे विवरवाद माहितियन्न तिळियोण। हागागि नीवु ई कूडले ई वीडियोगे लाइक माडि स्किप माडदे वीडियोवन्न कोने तनक नोडि। नीवु नम्म चानल्गे सब्सक्रैबर् आगिरदिद्दरे ईगले सब्सक्रैब् माडिकोंडु पक्कदल्लि बरुव बेल् बटन् अन्नु ओत्ति आल् अंत सेलेक्ट् माडिकोळ्ळि। हौदु वीक्षकरे, मोदलनेयदागि कांग्रेस सरकारवु तानु नीडिद ग्यारंटिगळ पैकि जून 15 रिंद जुलै 15 रवरेगे गृहलक्ष्मी योजने ಅರ್ಜಿಯನ್ನ ಸಲ್ಲಿಸಬೇಕು। ಅರ್ಜಿಯನ್ನ ಸಲ್ಲಿಸಲು ಅವಕಾಶವನ್ನ ನೀಡಿದೆ। ಅದಕ್ಕೂ ಮುಂಚೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನ ತಿಳಿದುಕೊಳ್ಳಬೇಕು ಎಂದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾಹಿತಿ ನೀಡಿದೆ। ಹಾಗೆಯೇ ಅದರಲ್ಲಿ ಕೆಲ ಮಹಿಳೆಯರು ತಮ್ಮ ಹೆಸರಿನಲ್ಲಿ ಜಮೀನನ್ನ ಹೊಂದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುವ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 2000 ರೂಪಾಯಿಗಳ ಲಾಭವನ್ನು ಕೂಡ ಪಡೆಯುತ್ತಿದ್ದಾರೆ। ಇದರ ಜೊತೆಗೆ ಕೆಲವೊಂದು ಮಹಿಳೆಯರು ಪಿಂಚಣಿಯ ಲಾಭವನ್ನ ಪಡೆಯುತ್ತಿದ್ದಾರೆ। ವಿಧವೆ ವಿಕಲಚೇತನರಾಗಿದ್ದಲ್ಲಿ ಅವರು ಸಹ ಕೌಟುಂಬಿಕ ಪಿಂಚಣಿಯನ್ನು ಸಹ ಪಡೆಯುತ್ತಿದ್ದಾರೆ। ಹೀಗೆ ವಿವಿಧ ಪಿಂಚಣಿಗಳನ್ನು ಪಡೆಯುವಂತವರು ಈಗಾಗಲೇ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿಕೊಂಡಿರುತ್ತಾರೆ। ಅದೇ ಬ್ಯಾಂಕ್ ಖಾತೆಯನ್ನು ಗೃಹಲಕ್ಷ್ಮಿ ಯೋಜನೆಗೂ ಸಹ ನೀಡಬಹುದೆಂದು ತಿಳಿಸಲಾಗಿದೆ। ಹೌದು, ಜೂನ್ 15 ರಿಂದ ನೀವು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು। ಜುಲೈ 15 ರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಸಹ ನಿಗದಿಪಡಿಸಲಾಗಿದೆ। ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ, ಈಗಾಗಲೇ ನೀವು ಅನೇಕ ಯೋಜನೆಗಳಿಂದ ಲಾಭ ಪಡೆಯುತ್ತಿದ್ದರೆ ಆ ಯೋಜನೆಯ ಲಾಭದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಸಹ ನೀವು ಪಡೆಯಬಹುದಾಗಿದೆ ಎಂದು ಹೇಳಲಾಗಿದೆ। ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು। ಡಿಬಿಟಿ ವ್ಯವಸ್ಥೆಯ ಮುಖಾಂತರ ನೇರವಾಗಿ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಆಗಸ್ಟ್ 15 ರಂದು ಬಿಡುಗಡೆ ಆಗಲಿದೆ। ಇನ್ನು ರೈತರಿಂದ ಖರೀದಿಸುವ ಹಾಲಿನ ದರವನ್ನು ಕಡಿಮೆ ಮಾಡುವುದಾಗಿ ಹಾಲು ಉತ್ಪಾದಕ ಸಂಸ್ಥೆ ತಿಳಿಸಿದ್ದು, ಹಾಲು ಉತ್ಪಾದನೆ ಜಾಸ್ತಿಯಾಗಿದ್ದು ಹಾಲಿನ ಪ್ರೋತ್ಸಾಹಧನ 5 ರೂಪಾಯಿ ಇತ್ತು, ಅದನ್ನು 1.5 ರೂಪಾಯಿಗೆ ಕಡಿಮೆ ಮಾಡಲಾಗಿತ್ತು ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿ ಹಾಲಿನ ಪ್ರೋತ್ಸಾಹಧನವನ್ನು ಕಡಿಮೆ ಮಾಡಬಾರದೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ। ಹೀಗಾಗಿ ರೈತರಿಗೆ ಪ್ರೋತ್ಸಾಹಧನ ಕಡಿಮೆ ಆಗುವುದನ್ನು ತಪ್ಪಿಸಿದ್ದಾರೆ। ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ। ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.